Hello friends, welcome to Bhaskar's classes. Nanini Mabhaskar, Assistant Professor of Commerce, GFGC Market. Ivatin disa nani munad nirudu LCM. LCM tricks. Andre yavriti fast agi mentally nimma banking examination alla kolli athwa nimma ಆ್ಯನ್ಯುವಲ್ ಎಕ್ಸಾಮಿನೇಷನ್ ಎಲ್ಲ ಕೊಡಲಿ ಯಾವ ರೀತಿ ಫಾಸ್ಟಾಗಿ ಮಾಡಬೇಕು ಸ್ಟೆಪ್ಸ್ ಅಂತೂ ಮಾಡೇ ಮಾಡ್ತೀರಾ ಆನ್ಸರ್ನ ವೆರಿಫೈ ಮಾಡಲಿಕ್ಕೆ ಸ್ಟೆಪ್ಸ್ ಯಾವ ರೀತಿ ಇದೆ ಏನು ಟ್ರಿಕ್ಸ್ ಇದೆ ಯಾವುದ್ರ ಬಗ್ಗೆ ಎಲ್ ಸಿ ಎಂ ಬಗ್ಗೆ ಅಂದ್ಬಿಟ್ಟಿದೆ ಲಾಸ್ಟ್ ಎಪಿಸೋಡ್ನಲ್ಲಿ ಎಚ್ ಸಿ ಎಫ್ ತಿಳ್ಕೊಂಡಿದ್ರಿ ಈಗ ನಾವು ತಿಳ್ಕೊಳ್ಳೋವಂಥದ್ದು ಎಲ್ ಸಿ ಎಂ ಸ್ಟೂಡೆಂಟ್ಸ್ ಹಾಗಾದ್ರೆ ಎಲ್ ಸಿ ಎಂನ ಅತಿ ಫಾಸ್ಟಾಗಿ ಯಾವ ರೀತಿ ನಾವು ಮಾಡಬಹುದು ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ನಾವು ಮಾಡಬಹುದು ಅನ್ನೋದನ್ನು ಈ ಎಪಿಸೋಡಲ್ಲಿ ತಿಳ್ಕೊತೀವಿ ಬನ್ನಿ ಹಾಗಾದ್ರೆ ನೋಡೋಣ ಟ್ರಿಕ್ಸ್ ಆಫ್ ಎಲ್ ಸಿ ಎಂ ಓಕೆ ಸ್ಟೂಡೆಂಟ್ಸ್ ಎಲ್ ಸಿ ಎಂನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸುಮ್ಮನೆ ಉದಾಹರಣೆಗೆ ಫಸ್ಟ್ ಪ್ರಾಬ್ಲಮ್ ತೊಗೊತಾ ಇದೀವಿ ಇಲ್ಲಿ 2, 4 and 8 ಈ ಮೂರು ಸಂಖ್ಯೆಗಳನ್ನ ಎಲ್ ಸಿ ಎಂನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಎರಡು ಮೆಥಡ್ ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಎರಡನೇದು ಡಿವಿಷನ್ ಈಗ ನಾನು ಹೇಳ್ಕೊಡ್ತಾ ಇರೋದು ಮೂರನೇದು ಟ್ರಿಕ್ ಯಾವ ರೀತಿ ಅಂತಂದ್ರೆ ಹೈಯೆಸ್ಟ್ ನಂಬರ್ನ ಮಾರ್ಕ್ಔಟ್ ಮಾಡ್ಕೊಳ್ಳಿ 2, 4, 8 ಹೈಯೆಸ್ಟ್ ನಂಬರ್ನ ಮಾರ್ಕ್ಔಟ್ ಮಾಡ್ಕೊಳ್ಳಿ ಅಲ್ಲಿ ವೆರಿಫೈ ಮಾಡಿ ಈ ಹೈಯೆಸ್ಟ್ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ ಗಿವನ್ ನಂಬರ್ಸ್ ಅಂದರೆ ಎರಡು ಅನ್ನೋದು 8 ಡಿವೈಡ್ ಮಾಡೋಕ್ಕಾಗ್ತಿದೆಯೇ 2 4 8 ನಾಲ್ಕು ಅನ್ನೋದು ಡಿವೈಡ್ ಮಾಡೋಕ್ಕಾಗ್ತಿದೆಯೇ ಹೌದು 4 2 8 ಹಾಗಾದರೆ ಎಲ್ ಸಿ ಎಂ ಅನ್ನೋದು 8 ಸ್ಟೂಡೆಂಟ್ಸ್ ಸಿಂಪಲ್ ಟ್ರಿಕ್ ನೀವೆಲ್ಲ ಏನೇನೋ ಮಾಡ್ತಿದ್ರೆ ಅಲ್ಲಿ ಏನೂ ಮಾಡಬೇಕಾಗಿಲ್ಲ ಜಸ್ಟ್ ಅಬ್ಸರ್ವ್ ಮಾಡಬೇಕು ಈಗ ಇನ್ನೊಂದು ಎರಡನೇ ಪ್ರಾಬ್ಲಮ್ ತೊಗೊತಾ ಇದ್ದೀನಿ 3, 9, 18 ಹೈಯೆಸ್ಟ್ ನಂಬರ್ನ ಮಾರ್ಕ್ಔಟ್ ಮಾಡಿ ಈ ಹೈಯೆಸ್ಟ್ ನಂಬರ್ ಏನಿದೆ ಇದರಿಂದ ಈಸ್ 18 divisible by 9 and 3 ಆದರೆ 3 6 18 ಡಿವೈಡ್ ಆಗುತ್ತೆ 9 2 18 ಡಿವೈಡ್ ಆಗುತ್ತೆ ಆದರೆ 18 ಅನ್ನೋದು ಏನಾಗಿರುತ್ತೆ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ನೋಡಿ 10, 20, 40 ಥರ್ಡ್ ಪ್ರಾಬ್ಲಮ್ ತೊಗೊತಾ ಇದ್ದೀನಿ ಹೈಯೆಸ್ಟ್ ನಂಬರ್ನ ಮಾರ್ಕ್ಔಟ್ ಮಾಡೋಣ 40 ಈ 40 ಅನ್ನೋದು ಡಿವೈಡ್ ಆಗತ್ತಾ 20 and 10 ಹಾಗಾದರೆ 40 by 10 ಡಿವೈಡ್ ಆಗತ್ತಾ ಆಗುತ್ತೆ ರೈಟ್ 14 40 40 by 20 ಡಿವೈಡ್ ಆಗತ್ತಾ ಡಿವೈಡ್ ಆಗುತ್ತೆ ಹಾಗಾದರೆ ಎಲ್ ಸಿ ಎಂ ಅನ್ನೋದು 40 ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ನಾಲ್ಕನೇ ಪ್ರಾಬ್ಲಮ್ ತೊಗೊತಾ ಇದ್ದೀನಿ 4, 8, 16 ದೊಡ್ಡ ಸಂಖ್ಯೆನ ಮಾರ್ಕ್ಔಟ್ ಮಾಡಿ ಸ್ಟೂಡೆಂಟ್ಸ್ ದೊಡ್ಡ ಸಂಖ್ಯೆ ಇರೋದಿಲ್ಲಿ 16 ಇದೆ 16 by 4 ಡಿವೈಡ್ ಆಗುತ್ತೆ ಹೌದು 4 4 16 16 divided by 8 ಡಿವೈಡ್ ಆಗುತ್ತೆ ಹೌದು ಡಿವೈಡ್ ಆಗುತ್ತೆ 8 2 16 ಆದರೆ ಎಲ್ ಸಿ ಎಂ ಈಕ್ವಲ್ 16 ಸ್ಟೂಡೆಂಟ್ ಹಾಗಾದರೆ ನೀವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಮತ್ತೆ ರಿಪೀಟ್ ಮಾಡ್ತೀನಿ 5 ಎಕ್ಸಾಂಪಲ್ ತೊಗೊತೀನಿ 23, 46 ಹೈಯೆಸ್ಟ್ ಯಾವುದಿದೆ 46 ಇದೆ ಹಾಗಾದರೆ 46 ಈಸ್ ಡಿವೈಡಬಲ್ ಬೈ 23 ಡಿವೈಡ್ ಆಗುತ್ತಾ ಹೌದು 23 2 46 ಹಾಗಾದರೆ ಎಲ್ ಸಿ ಎಂ ಅನ್ನೋದೇ 46 ಆಗಿರುತ್ತೆ ಸ್ಟೂಡೆಂಟ್ಸ್ ಅದೇ ರೀತಿಯಲ್ಲಿ ನೆಕ್ಸ್ಟ್ ನೋಡೋಣ 2, 4, 8, 16 ಹಾಗಾದರೆ ದೊಡ್ಡ ಸಂಖ್ಯೆನ ಮಾರ್ಕ್ಔಟ್ ಮಾಡಿದ್ವಿ ಹಾಗಾದರೆ 2 ಡಿವೈಡ್ ಆಗುತ್ತೆ 16 ಹೌದು 8 2 16 4 4 16 8 2 16 ಹಾಗಾದರೆ ಎಲ್ ಸಿ ಎಂ ಅನ್ನೋದೇ 16 ಆಗಿರುತ್ತೆ ಸ್ಟೂಡೆಂಟ್ಸ್ ಇದು ಮೊದಲನೇ ಟ್ರಿಕ್ ಇದೆಷ್ಟನೇ ಟ್ರಿಕ್ ಸ್ಟೂಡೆಂಟ್ಸ್
ಮೊದಲನೇ ಟ್ರಿಕ್ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಟ್ರಿಕ್ ನಂಬರ್ ಟು ಈಗ ಹೋಗೋಣ. ಟ್ರಿಕ್ ನಂಬರ್ ಟು, ಟ್ರಿಕ್ ನಂಬರ್ ಟು ಏನಿದು ಅನ್ನೋದೇ ಆದರೆ ಒಂದ್ಸಲಿ ಯಾವ ಪ್ರಾಬ್ಲಮ್ ತಗೊತೀನಿ, ಪ್ರಾಬ್ಲಮ್ ನಂಬರ್ 12 ತಗೊತೀನಿ ಸ್ಟೂಡೆಂಟ್ಸ್. ಪ್ರಾಬ್ಲಮ್ ನಂಬರ್ 12 ಏನಂತ ಹೇಳ್ತಾ ಇದೆ, 10, 20, 30. ಈಗ ನಾನೇನು ಮಾಡಬೇಕು, ಹೈಯೆಸ್ಟ್ ನಂಬರ್ನ ಮಾರ್ಕೌಟ್ ಮಾಡ್ಕೋಬೇಕು. ಹೈಯೆಸ್ಟ್ ನಂಬರ್ ಯಾವುದು? 30. ಈಸ್ 10 ಈಸ್ ಡಿವೈಡಬಲ್ ಬೈ ಡಿವಿಸಬಲ್ ಬೈ 30. ಆದರೆ 30 ÷ 10 ಅಂದರೆ 10 1s, 10 3s ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸ್ 20 ಈಸ್ ಡಿವೈಸಬಲ್ ಬೈ 30. 20 ಅನ್ನೋದು 30 ಡಿವೈಡ್ ಆಗುತ್ತಾ? ಆದರೆ 21 ÷ 20, 22 ÷ 40. ಹಾಗಾದ್ರೆ ಇದು ಡಿವೈಡ್ ಆಗ್ತಿಲ್ಲ. ಹಾಗಾದ್ರೆ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಈ ಹೈಯೆಸ್ಟ್ನ ಮಲ್ಟಿಪಲ್ಸ್ ತೊಗೊಬೇಕು. ಮಲ್ಟಿಪಲ್ಸ್ ಅಂದರೆ ನಾನು ನಿಮಗೆ ವೆರಿ ಬಿಗಿನಿಂಗಿಂದ ಹೇಳ್ಕೊಂಡೆ, 30, 60, 90, 120, 150 ಮಲ್ಟಿಪಲ್ಸ್. ಅದಕ್ಕೆ ಬದಲಾಗಿ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ನೋಡಿ, ಇಂಟು ಟೂ ಮಾಡಿ ಅಂದರೆ ಬರೋದು 60. ಹಾಗಾದರೆ 60, ಹಾಗಾದರೆ 60 ÷ 20 ಆಗುತ್ತಾ? 21s, 23s ಆದರೆ ಡಿವೈಡ್ ಆಗುತ್ತೆ. ಹಾಗಾದರೆ 60 ಅನ್ನೋದೇ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. ನಾನು ಮಾಡುವಂತಹ ಪ್ರತಿ ಪ್ರಾಬ್ಲಮ್ ಕೂಡ ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಹಾಕ್ಕೊಳ್ಳಿ, ಡಿವಿಷನ್ ಮೆಥಡಲ್ಲಿ ಹಾಕ್ಕೊಳ್ಳಿ, ಎಲ್ ಸಿ ಎಂನ ಕ್ಯಾಲ್ಕುಲೇಟ್ ಮಾಡಿ, ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ಉದಾಹರಣೆಗೆ 13ನೇ ಪ್ರಾಬ್ಲಮ್ ತಗೊತೀನಿ, 10, 15, 20. ದೊಡ್ಡ ಸಂಖ್ಯೆನ ಮಾರ್ಕ್ ಮಾಡ್ತೀನಿ. ದೊಡ್ಡ ಸಂಖ್ಯೆ ಯಾವುದು? 20 ಆಗಿರುತ್ತೆ. ಹಾಗಾದರೆ ಈಸ್ 20 ÷ 10, ಹಾಗಾದರೆ 20 ÷ 10 11 ÷ 12 ಡಿವೈಡ್ ಆಗುತ್ತೆ. ಈಸ್ 20 ÷ 15, ಹಾಗಾದರೆ 20 ÷ 15 ಡಿವೈಡ್ ಆಗುತ್ತೆ ಅಂದರೆ ಡಿವೈಡ್ ಆಗಲ್ಲ. ಡಿವೈಡ್ ಆಗಲ್ಲ ಅಂದರೆ ಏನು ಮಾಡಬೇಕು? ಅವಾಗ ಮಲ್ಟಿಪಲ್ಸ್ ಆಫ್ 20 ತೊಗೊಬೇಕು. ಮಲ್ಟಿಪಲ್ಸ್ ಆಫ್ 20 ಹೇಗೆ ತೊಗೊತೀರಾ? ಇಂಟು ಟೂ ಮಾಡಿ. ಅಲ್ಗೂ ಆಗಲಿಲ್ಲ ಅಂದರೆ ಆಗಲಿ, ಆಗುತ್ತೋ ಆಗಲ್ಲ ಅಂತ ನೋಡೋಣ. 20 ✕ 2 ಅಂದರೆ ಬರೋದು 40. ಹಾಗಾದರೆ 40 ÷ 15 ಹೋಗುತ್ತಾ? 15 ÷ 15, 15 ÷ 30, 15 ÷ 43, 45 ಆಗುತ್ತೆ, ಡಿವೈಡ್ ಆಗೋದಿಲ್ಲ. ಹಾಗಾದರೆ ಮತ್ತೆ ಫರ್ದರ್ ಹೋಗಿ 20 ✕ 3, 20 ✕ 3 ಅಂದರೆ ಬರೋದು ಎಷ್ಟು? 60. ಹಾಗಾದರೆ ಈಸ್ 60 ÷ 15 ಅಂದರೆ 15 ÷ 15, 15 ÷ 60. ಹಾಗಾದರೆ ಎಲ್ ಸಿ ಎಂ ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? 60 ಆಗಿರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ ಅನಿಸುತ್ತೆ. ಅದಕ್ಕೆ ಎಕ್ಸಾಂಪಲ್ಸ್, ಮೋಸ್ಟ್ ಎಕ್ಸಾಂಪಲ್ಸ್ನ ತೊಗೊತೀನಿ, ನಿಮ್ಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಇನ್ನೊಂದಿದೆ 12 ÷ 16, 12 ÷ 16, 12 ÷ 16. ಹೈಯೆಸ್ಟ್ ನಂಬರ್ನ ತೊಗೊತಾ ಇದ್ದೀನಿ, ಹೈಯೆಸ್ಟ್ ನಂಬರ್ ಎಷ್ಟು? 16. 12 ಇಂದ ಹೋಗುತ್ತಾ? 12 ÷ 12, 12 ÷ 24 ಆಗುತ್ತೆ, ಡಿವೈಡ್ ಆಗ್ತಿಲ್ಲ. ಹಾಗಾದ್ರೆ ಇವಾಗ ನಾವೇನು ಮಾಡಬೇಕು? ಇಂಟು ಟು ಮಲ್ಟಿಪಲ್ ತೊಗೊಬೇಕು. 16 ÷ 16, 16 ÷ 32. ಅವಾಗೇನು ಮಾಡಬೇಕು? 32 ÷ 12, 12 ÷ 12, 12 ÷ 24, 12 ÷ 36 ಡಿವೈಡ್ ಆಗ್ತಿಲ್ಲ. ಹಾಗಾದರೆ ಮತ್ತೇನು ಮಾಡಬೇಕಾಗಿರುತ್ತೆ ನಾವು? ಮತ್ತೇನು ಮಾಡಬೇಕಾಗಿರುತ್ತೆ? ಇಂಟು 3 ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 16 ÷ 48. ಇದೇ ರೀತಿನೇ ಹೋಗಲಿಲ್ಲ ಅಂದರೆ ಮತ್ತೆ ಮಲ್ಟಿಪಲ್ಸ್ ನೋಡ್ತಾ ಇರಬೇಕು. ಹಾಗಾದರೆ 48 ÷ 12 ಹೌದು ಹೋಗುತ್ತೆ. 12 ÷ 48, 12 ÷ 48, ಹಾಗಾದರೆ 48 ಅನ್ನೋದೇ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆ ಮೆಥಡ್ ನೋಡಿ. ಇನ್ನೊಂದು ಪ್ರಾಬ್ಲಮ್ ತೊಗೊತೀನಿ, ಹಾಗಾದರೆ ನಾನು ಹೇಳ್ತಿರೋದು ಟ್ರಿಕ್ ನಂಬರ್ 2 ಹೇಳ್ತಿರೋವಂಥದ್ದು. 8 ÷ 12, 8 ÷ 12, ಹೈಯೆಸ್ಟ್ ಸಂಖ್ಯೆ ಯಾವುದಿದೆ ಅಂತ ನೋಡಿ, 12 ಇದೆ. ಹಾಗಾದರೆ 12 ÷ 12 ÷ 8 ಅಂದರೆ ಡಿವೈಡ್ ಆಗಲ್ಲ. 8 ÷ 8, 16 ಇರಬೇಕಾಯಿತು, 12 ಇದೆ, ಡಿವೈಡ್ ಆಗ್ತಿಲ್ಲ. ಡಿವೈಡ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕಾಗಿರುತ್ತೆ ನಾವು? ಇಂಟು 2 ಮಾಡಬೇಕು. ಇಂಟು 2 ಮಾಡಿದ್ರೆ ಬರೋದೆಷ್ಟು? 24.
ಈಸ್ 24 ಇಸ್ ಡಿವಿಸಿಬಲ್ ಬೈ 8 ಅಂತ ನೋಡ್ರಿ. 24/8 ಎಂಟೊಂದ್ಲ 8 ಮೂರ್ಲ. ಹಾಗಾದರೆ 24 ಅನ್ನೋದೇ ಏನಾಗಿರುತ್ತೆ, ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್. ಆದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 4, 8 and 20. ಆದರೆ ಹೈಯೆಸ್ಟ್ ನಂಬರ್ನ ಮಾರ್ಕ್ ಮಾಡ್ತಿರೋ ಹೈಯೆಸ್ಟ್ ನಂಬರ್ ಇರೋದೆಷ್ಟು, 20. 4 ಅನ್ನೋದು ಡಿವೈಡ್ ಮಾಡುತ್ತಾ 21 ಅಂದರೆ ಹೌದು, 4 20 ಡಿವೈಡ್ ಮಾಡುತ್ತೆ. 8 ಅನ್ನೋದು ಡಿವೈಡ್ ಮಾಡುತ್ತಾ, ಡಿವೈಡ್ ಮಾಡೋದಿಲ್ಲ. ಡಿವೈಡ್ ಮಾಡೋದಿಲ್ಲ ಅಂದರೆ ಏನು ಮಾಡಬೇಕಾಗಿರುತ್ತೆ, ಇಂಟು 2 ಮಾಡಬೇಕು. ಇಂಟು 2 ಮಾಡಿದ್ರೆ 40. 8 × 40. 8 ಅನ್ನೋದು ಏನಾಗ್ತಿದೆ, ಡಿವೈಡ್ ಆಗ್ತಿದೆ, ಡಿವೈಡ್ ಮಾಡ್ತಿದೆ ಯಾವುದನ್ನ, 40. ಸೊ ಹಾಗಾದರೆ 40 ಅನ್ನೋದೇ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗ್ತಿದೆ ಅನ್ಸುತ್ತೆ. ಈಗ ನಾನು ಹೇಳಿದ್ದನ್ನು ಟ್ರಿಕ್ ನಂಬರ್ 2. ಟ್ರಿಕ್ ನಂಬರ್ 1 ಏನೇನಿದು, ಹೈಯೆಸ್ಟ್ ನಂಬರ್ ಏನಿದೆಯೋ ಹೈಯೆಸ್ಟ್ ನಂಬರ್ನ ಮಾರ್ಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ನಂಬರ್ ಏನಿದೆಯೋ ಹೈಯೆಸ್ಟ್ ನಂಬರ್ನ ಮಾರ್ಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ನಂಬರ್ ಮಾರ್ಕ್ ಮಾಡಿ ಅದರ ಬೇರೆ ನಂಬರ್ಸ್ ಈ ಹೈಯೆಸ್ಟ್ ನಂಬರ್ನ ಡಿವೈಡ್ ಮಾಡುತ್ತಾ ಅಂತ ನೋಡಿದ್ರೆ ಡಿವಿಸಿಬಲ್ ಬೈ ಆ ನಂಬರ್ಸ್ ಆಗಿತ್ತು ಅಂದರೆ, ಹಾಗಾದರೆ ಆ ಬಿಗ್ ನಂಬರೇ ಲಾರ್ಜೆಸ್ಟ್ ನಂಬರ್ನೇ ನಾವೇನಂತ ಕರಿತೀರಾ, ಎಲ್ ಸಿ ಎಂ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ಅಕಸ್ಮಾತ್ ಡಿವಿಸಿಬಲ್ ಆಗಲಿಲ್ಲ ಅಂದರೆ ಅದರ ಮಲ್ಟಿಪಲ್ಸ್ನ ನೋಡ್ಕೊಂಡೋಗಿ, ಮಲ್ಟಿಪಲ್ಸ್ನ ನೋಡ್ಕೊಂಡೋಗಿ ಆ ಮಲ್ಟಿಪಲ್ಸ್ ಮಾಡಿದ್ದಾದಮೇಲೆ ಏನಾದರೂ ಡಿವೈಡ್ ಆಗಿದ್ದರೆ ಅದೇ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಟ್ರಿಕ್ ನಂಬರ್ 2. ಟ್ರಿಕ್ ನಂಬರ್ 3 ಆಲ್ರೆಡಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಉದಾಹರಣೆಗೆ 10, 20, 30, 40. ಈಗ ಇವಾಗ ಇಲ್ಲಿ ನೋಡಿ, ಇಲ್ಲಿ ಟ್ರಿಕ್ ನಂಬರ್ 3 ಹೇಳ್ತಿರೋದು, ನಾನು ಟ್ರಿಕ್ ನಂಬರ್ 3 ಹೇಳ್ತಿರೋದು ಹೈಯೆಸ್ಟನ್ನ ನಾವು ಮಾರ್ಕೌಟ್ ಮಾಡಿದ್ದಾಯಿತು. ಹೈಯೆಸ್ಟನ್ನು ನಾವು ಮಾರ್ಕೌಟ್ ಮಾಡಿದ್ದೀವಿ ಅಂದರೆ ಇದರ ಯಾವ ಯಾವ ಸಂಖ್ಯೆಗಳು ಇದನ್ನು ಡಿವೈಡ್ ಮಾಡುತ್ತೆ ನೋಡಿ, 14/40. ಇದನ್ನು ಕ್ಯಾನ್ಸಲ್ ಮಾಡಿಬಿಡಿ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಇಲ್ಲಿ ಮತ್ತೆ 22/40 ಡಿವೈಡ್ ಆಗ್ತದೆ, ಇದು ಕ್ಯಾನ್ಸಲ್ ಮಾಡಿಬಿಟ್ರೆ 30 ಇದು ಡಿವೈಡ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ನೀವು 30 and 40 ಎಲ್ ಸಿ ಎಂ ಕಂಡುಹಿಡಿಬೇಕಾಗಿರುತ್ತೆ. ಐದರ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಯಾವುದು ಡಿವಿಷನ್ ಮೆಥಡ್ ಅಥವಾ ಶಾರ್ಟ್ಕಟ್ ಬೇಕಾದ್ರೆ ಉಪಯೋಗಿಸ್ಬೋದು. ಏನು ಶಾರ್ಟ್ಕಟ್, ಹೈಯೆಸ್ಟ್ ಏನಿದೆಯೋ ಅದನ್ನು ರೌಂಡ್ ಆಫ್ ಮಾಡಿ ಇಂಟು 2 ಮಾಡಿ, ಇಂಟು 2 ಮಾಡಿದ್ರೆ ಬರೋದು 80 ಬರುತ್ತೆ. 40 × 2 ಏನಾಗಿರುತ್ತೆ, 80 ಆಗಿರುತ್ತೆ. ಹಾಗಾದರೆ 30 ಅನ್ನೋದು ಡಿವೈಡ್ ಆಗುತ್ತಾ, 33 is 90 ಆಗುತ್ತೆ, ಆಗಲ್ಲ. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು, ಇಂಟು 3 ಮಾಡಬೇಕು, ಈಕ್ವಲ್ಸ್ 120 ಬರುತ್ತೆ. ಹಾಗಾದರೆ 120 ಅಂತಂದರೆ 30 ಡಿವೈಡ್ ಮಾಡುತ್ತಾ, ಹೌದು ಡಿವೈಡ್ ಮಾಡುತ್ತೆ, ಇಂಟು 4 is 34 is 120. ಹಾಗಾದರೆ 120 ಈಸ್ ದ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. 120 ಈಸ್ ದ ಎಲ್ ಸಿ ಎಂ ಆಗಿರುತ್ತೆ. ಅಕಸ್ಮಾತ್ ಫ್ಯಾಕ್ಟರ್ಸ್ ಏನಾದರೂ ಅಲ್ಲಿ ಸೇರ್ಕೊಂಡಿತ್ತು ಅಂದರೆ ಆ ಫ್ಯಾಕ್ಟರ್ಸ್ನ ನೀವೇನು ಮಾಡ್ಬೋದು, ಎಲಿಮಿನೇಟ್ ನೀವು ಮಾಡಬಹುದು. ಮಾಡಿದ್ರೆ ಈಸಿ ಸಿಂಪ್ಲಿಫಿಕೇಶನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಎಕ್ಸಾಂಪಲ್ ನಂಬರ್ 17 ತಗೊಂತ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. 4, 12, 16, 24. ಹಾಗಾದರೆ 24 ಅನ್ನೋದು ಹೈಯೆಸ್ಟ್ ನಂಬರ್. ಇದು 4 ಡಿವೈಡ್ ಮಾಡ್ತಿದೆ, ಅದನ್ನು ಕ್ಯಾನ್ಸಲ್ ಮಾಡಿ. 12 ಡಿವೈಡ್ ಮಾಡ್ತಿದೆ, ಅದನ್ನು ಕ್ಯಾನ್ಸಲ್ ಮಾಡಿ. 16 ಡಿವೈಡ್ ಆಗ್ತಿಲ್ಲ. 16, 24 ಸ್ಟ್ರೈಟ್ ಆಗಬೇಕಾದ್ರೆ ನೀವು ಎಲ್ ಸಿ ಎಂ ಡಿವಿಷನ್ ಅಥವಾ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ನೀವು ಕಂಡುಹಿಡಿಬೋದು. ಅಥವಾ ಶಾರ್ಟ್ಕಟ್ ಏನು, ಇಂಟು 2 ಮಾಡಿ. ಇಂಟು 2 ಅಂದರೆ ಎಷ್ಟು, 48. ಹಾಗಾದರೆ 16, 16, 16, 32, 32, 16, 3, 48. 48 ಕ್ಯಾನ್ಸಲ್ ಆಗ್ತಿದೆ, ಡಿವೈಡ್ ಆಗ್ತಿದೆ. ಸೊ 48 ಈಸ್ ದ ಎಲ್ ಸಿ ಎಂ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಟ್ರಿಕ್ ನಂಬರ್ 1, ಹೈಯೆಸ್ಟ್ನ ಮಾರ್ಕ್ ಔಟ್ ಮಾಡಿ, ಬೇರೆ ಸಂಖ್ಯೆಗಳೇನಾದರೂ ಈ ಹೈಯೆಸ್ಟ್ ನಂಬರಿಂದ ಡಿವೈಡ್ ಆಗ್ತಿತ್ತು ಅಂತಂದರೆ, ಹೈಯೆಸ್ಟ್ ನಂಬರ್ನ ಡಿವೈಡ್ ಮಾಡ್ತಿತ್ತು ಅಂದರೆ ಹೈಯೆಸ್ಟ್ ನಂಬರ್ ವಿಲ್ ಬಿ ದ ಎಲ್ ಸಿ ಎಂ. ಅಕಸ್ಮಾತ್ ಏನಾದರೂ ಫ್ಯಾಕ್ಟರ್ಸ್ ಇಲ್ಲ, ಸಾರಿ
ಅಕಸ್ಮಾತ್ ಏನಾದರೂ ಡಿವೈಡ್ ಆಗ್ತಿಲ್ಲ ಅಂದರೆ ಅದರ ಮಲ್ಟಿಪಲ್ಸ್, ಹೈಯೆಸ್ಟ್ ನಂಬರ್ನ ಮಲ್ಟಿಪಲ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಿವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಡಿವೈಡ್ ಆಗುವವರೆಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟ್ರಿಕ್ ನಂಬರ್ 3 ಏನಂತ ಹೇಳಿದೆ, ಅಕಸ್ಮಾತ್ ಹೈಯೆಸ್ಟ್ ನಂಬರ್ಗೆ ಅದೇನಾದ್ರು ಮಲ್ಟಿಪಲ್ ಆಗಿದ್ದರೆ ಅದನ್ನು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದೆ. ಏನಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ಅಂದೆ, ಒಂದೇ ಒಂದು ಸೆಕೆಂಡು, ಒಂದು ಎಕ್ಸಾಂಪಲ್ನ ಕೊಡೋದು ಮುಖಾಂತರ ಮುಂದಕ್ಕೆ ಹೋಗ್ತೀನಿ. ಇನ್ನೊಂದು ಎಕ್ಸಾಂಪಲ್ ಏನಂತ ತೊಗೊತೀನಿ, 8 ತೊಗೊತೀನಿ, 16 ತೊಗೊತೀನಿ, 32 ತೊಗೊತೀನಿ, 60 ತೊಗೊತೀನಿ. ಹಾಗಾದರೆ ಈಗ ಎಷ್ಟು ಹೈಯೆಸ್ಟ್ ನಂಬರ್ ಏನು 60 ಆಗಿರುತ್ತೆ ನೋಡಿರಿ. 8 ಅನ್ನೋದು 8 × 16 ಇಲ್ಲಿ ಮಲ್ಟಿಪಲ್ ಇದೆ, 16 × 32 ಇಲ್ಲಿ ಮಲ್ಟಿಪಲ್ ಇದೆ. ಹಾಗಾದರೆ 32 × 64 ಇಲ್ಲಿ ನೀವು ಅದೇ ಅಕಸ್ಮಾತ್ ನೀವೇನಾದರೂ 8, 16, 32, 60 ಇದಕ್ಕೆ ನೀವು ಫ್ಯಾಕ್ಟರ್ಸ್ ಮಾಡಿದ್ದೇ ಆದರೆ ಫ್ಯಾಕ್ಟರೈಸೇಷನ್ ಸಾರಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮುಖಾಂತರ ಕಂಡುಹಿಡಿದರೆ ಇದನ್ನು 2³ ಅಂತ ಕರೀತೀರಾ, ಹಾಂ ಇದನ್ನು 2⁴ ಅಂತ ಕರೀತೀರಾ, ಇದನ್ನು 2⁵ ಅಂತ ಕರೀತೀರಾ, 16 ಏನಂತ ಕರೀತೀರಾ ಅಂತ ನೋಡಿ. 2 30s, 2 15s, 3 5s ಅಂದರೆ 2² × 3 × 5. ಹಾಗಾದ್ರೆ ಈಗ ನನಗೆ ಹೇಳಿ, ಇಲ್ಲಿ ಹೇಳಿ, ಇದರಲ್ಲಿ ನೀವು ಯಾವುದು ಎಷ್ಟು ತೊಗೊತೀರ, ಸರಿ ಯಾವುದನ್ನು ಎಲ್ ಸಿ ಎಮ್ ಆಗಿ ತೊಗೊತೀರ, 2³ ತೊಗೊತೀರ, 2⁴ ತೊಗೊತೀರ, 2⁵ ತೊಗೊತೀರ, 2⁴² ತೊಗೊತೀರ. ಹಾಗಾದರೆ 2⁵ ತೊಗೊತೀರ, 2⁵ನ ಕನ್ಸಿಡ್ರೇಷನ್ ತೊಗೊತೀರ, ಯಾವುದನ್ನು ಕನ್ಸಿಡ್ರೇಷನ್ ತೊಗೊಳ್ಳಲ್ಲ, 2⁴ ತೊಗೊಳ್ಳಲ್ಲ, 2⁴ ತೊಗೊಳ್ಳಲ್ಲ ಅಂದ್ರೆ ಅರ್ಥ 2³ ತೊಗೊಳ್ಳಲ್ಲ, 2⁴ ತೊಗೊಳ್ಳೋದಿಲ್ಲ. ಯಾಕೆ, ಇವೆರಡಕ್ಕಿಂತ ಹೈಯೆಸ್ಟ್ ಯಾವುದಿದೆ ಇಲ್ಲಿ, 2⁵ ಇದೆ. ಹಾಗಾದರೆ ಇದರ ಮಲ್ಟಿಪಲ್ ಹೈಯೆಸ್ಟ್ ನಂಬರ್ನ ಮಲ್ಟಿಪಲ್ಸ್ ಏನಾದರೂ ಇತ್ತು ಅಂದರೆ ಆ ಮಲ್ಟಿಪಲ್ಸ್ನ ನೀವೇನು ಮಾಡಿ, ನೀವು ಕ್ಯಾನ್ಸಲ್ ಮಾಡಿ ಮಿಕ್ಕಿರುವಂಥ 32 ಅಂದರೆ ಎಷ್ಟು, 2⁵ × 60. 60 ಆಲ್ರೆಡಿ ಇದು 2 ತೊಗೊಂಡಿದ್ದಾಗ ಹೋಗಿದೆ, ಇನ್ನು ಉಳಿಬೇಕಾಗಿರೋದೇನೇನು 3 × 5 ಮಾತ್ರ ತೊಗೊತೀರ. ಅಂದರೆ ಬರೋದು 32 × 15 ಮಾತ್ರ ಕನ್ಸಿಡ್ರೇಷನ್ ತೊಗೊತೀರ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಿಸ್ ಇಸ್ ಆಫ್ ದ 3rd ಟ್ರಿಕ್. ನೆಕ್ಸ್ಟ್ ಈಗ ನಾನು ಹೋಗ್ತಾ ಇರೋದು 4th ಟ್ರಿಕ್, ಟ್ರಿಕ್ ನಂಬರ್ 4. ಟ್ರಿಕ್ ನಂಬರ್ 4 ಏನು ಅಂತ ಅಂದರೆ, ಒಂದು ಉದಾಹರಣೆ ತೊಗೊಂಡು ಆಮೇಲೆ ಮುಂದಕ್ಕೆ ಹೋಗ್ತೀನಿ. 3 ಮತ್ತು 5 ಎಲ್ ಸಿ ಎಮ್ ಎಷ್ಟು? ನಾರ್ಮಲ್ ಆಗಿ ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡೆಲ್ಲ ಕಂಡಿರ್ತೀನಿ. 3 ಫ್ಯಾಕ್ಟರ್ಸ್ ಏನು? 3 × 1. 5 ಫ್ಯಾಕ್ಟರ್ಸ್ ಏನು? 5 × 1. ಹಾಗಾದರೆ ಎಲ್ ಸಿ ಎಮ್ ಏನು ತೊಗೊತೀರಾ? 3 × 5 = 15. ಹಾಗಾದರೆ 3 ಮತ್ತು 5 ನಾವು ಕರಿತೀವಿ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್, ಈ ಕೋ ಪ್ರೈಮ್ ನಂಬರ್ಸ್ ಬಂದಾಗ, ಕೋ ಪ್ರೈಮ್ ನಂಬರ್ಸ್ ಬಂದಾಗ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಅವೆರಡನ್ನು ಕೂಡ ಏನು ಮಾಡಬೇಕಾಗಿರುತ್ತೆ, ನೀವು ಮಲ್ಟಿಪ್ಲೈ ಮಾಡಿದ್ರೆ ಬರುವಂತಹ 3, 5 ಅದೇ ಎಲ್ ಸಿ ಎಮ್ ಆಗಿರುತ್ತೆ. ಅದೇ ಎಚ್ ಸಿ ಎಫ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಆಲ್ರೆಡಿ ಹೇಳಿದ್ದೀನಿ, ಎಚ್ ಸಿ ಎಫ್ ಯಾವಾಗಲೇ ಹಾಕ್ಕೊಳ್ಳಿ 1 ಆಗಿರುತ್ತೆ. ಕೋ ಪ್ರೈಮ್ ನಂಬರ್ಸ್ ಇತ್ತು ಅಂದರೆ ಎಚ್ ಸಿ ಎಫ್ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಯಾವಾಗಲೂ 1 ಆಗಿರುತ್ತೆ. ಹಾಗಾದರೆ ಟ್ರಿಕ್ ನಂಬರ್ 4 ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್, ಟ್ರಿಕ್ ನಂಬರ್ 4 ಏನ್ದ್ರ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಪ್ರೈಮ್ ನಂಬರ್ಸ್ ಅಕಸ್ಮಾತ್ ಇದ್ದರೆ, ಪ್ರೈಮ್ ನಂಬರ್ಸ್ ಅಕಸ್ಮಾತ್ ಇದ್ದರೆ, ಉದಾಹರಣೆಗೆ 4, 5, 8 ಅಂತ 3 ನಂಬರ್ ಇದೆ ಅನ್ಕೋಣ. ಇದಕ್ಕೆ ಎಲ್ ಸಿ ಎಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಯೆಸ್ಟ್ ನಂಬರ್ ಯಾವುದು? 8. 8 ಅನ್ನೋದು ಡಿವೈಡ್ ಆಗ್ತಿದೆ ನೋಡಿ, 4² 8. ಹಾಗಾದರೆ ಈ ಸಂಖ್ಯೆಯನ್ನು ಬಿಟ್ಬಿಡಿ. ಹಾಗಾದರೆ ಇನ್ನು ಉಳಿದಿರೋದಿನ್ಯಾವುದು? 5 ಮತ್ತು 8.
ಐದು ಅನ್ನೋದು ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಅಂದರೆ ಆ ಸಂಖ್ಯೆ ಇಂದನೇ ಡಿವೈಡ್ ಆಗಬೇಕು ಅಥವಾ ಒಂದರಿಂದ ಡಿವೈಡ್ ಆಗಬೇಕು ಅಂಥದ್ದನ್ನು ನಾವೇನಂತ ಕರಿತೀರ ಪ್ರೈಮ್ ನಂಬರ್. ಇದು ಎಂಟು ಅನ್ನೋದು ಪ್ರೈಮ್ ನಂಬರ್ ಅಲ್ದಿದ್ರೂ ಕೂಡ ಈ ಪ್ರೈಮ್ ನಂಬರಿಂದ ಇದು ಡಿವೈಡ್ ಆಗಲಿಲ್ಲ ಅಂದರೆ ಹಾಗಾದರೆ ಎಲ್ ಸಿ ಎಂ ಏನಾಗಿರುತ್ತೆ ಅಂದರೆ 5 × 8 ಅಂದರೆ 40 ಆಗಿರುತ್ತೆ ಸ್ಟೂಡೆಂಟ್ಸ್. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬಹುದು. ಇನ್ನೊಂದು ಎಕ್ಸಾಂಪಲ್ ತಗೋಣ. 6 11 12 ಅಥವಾ 6 7 12 ಹಾಗಾದರೆ 6 ಅನ್ನೋದು ಹೈಯೆಸ್ಟ್ ನಂಬರ್ನ ಡಿವೈಡ್ ಮಾಡ್ತಿದ್ದಲ್ವಾ, ಹಾಗಾದ್ರೆ ಇದನ್ನೇನು ಮಾಡ್ರಿ ಕ್ಯಾನ್ಸಲ್ ಮಾಡಿರಿ. 7 ಅನ್ನೋದು ಇದರಿಂದ ಡಿವೈಡ್ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ ನೀವೇನು ಮಾಡಬೇಕು, ಎಲ್ ಸಿ ಎಂ ಅಂದರೆ 7 × 12 ಅಂದರೆ ಬರೋದು 84 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋಣ. 7 13 14 ಇಲ್ಲಿ ಹೈಯೆಸ್ಟ್ ನಂಬರ್ ಎಷ್ಟು 14. 14 ಏನಾಗ್ತಿದೆ ಇದು ಡಿವೈಡ್ ಆಗ್ತಿದೆ, ಅದಕ್ಕೋಸ್ಕರ 7 ಕ್ಯಾನ್ಸಲ್ ಮಾಡ್ತೀವಿ. ಸೊ ಹಾಗಾದರೆ ಈ 13 ಅನ್ನೋದು ಪ್ರೈಮ್ ನಂಬರ್ ಆಗಿರುತ್ತೆ, ಹಾಗಾದರೆ ಈ 14 ಡಿವೈಡ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಾಗಿರುತ್ತೆ ನಾವು 13 × 14 4 11 12 and 24 ಹಾಗಾದರೆ ಹೈಯೆಸ್ಟನ್ನು ರೌಂಡ್ ಆಫ್ ಮಾಡ್ತೀರಾ, 4 6 ಲ 24 ಡಿವೈಡ್ ಆಗುತ್ತೆ, ಇದನ್ನು ಕ್ಯಾನ್ಸಲ್ ಮಾಡಿ 12 2 ಲ 24 ಕ್ಯಾನ್ಸಲ್ ಆಗುತ್ತೆ, ಇದನ್ನು ಡಿವೈಡ್ ಮಾಡಿ. ಹಾಗಾದರೆ ಉಳ್ಕೊಂಡಿರೋದಿನ್ನೇನು 11 ಮತ್ತು 24 ಇದೇನಿದು ಪ್ರೈಮ್ ನಂಬರ್ ಆಗಿರುತ್ತೆ, ವಿಚ್ ಈಸ್ ನಾಟ್ ಡಿವಿಸಿಬಲ್ ಆಫ್ 24. ಹಾಗಾದರೆ ಎಲ್ ಸಿ ಎಂ ಏನಾಗಿರುತ್ತೆ ಅಂದರೆ 11 × 20 ಅಂದರೆ ಬರೋದು 264. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ಯಾವುದು ಪ್ರೈಮ್ ನಂಬರ್ ಬಂದಿರುತ್ತೋ ಅದನ್ನು ಡೈರೆಕ್ಟಾಗಿ ನೀವು ಮಲ್ಟಿಪ್ಲೈ ಮಾಡಿಬಿಡಿ. ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಓಕೆ ಸ್ಟೂಡೆಂಟ್ಸ್, ಈಗ ನಾರ್ಮಲಾಗಿ ಇಲ್ಲಿ ವರ್ಕ್ ಪ್ರಾಬ್ಲಮ್ಸ್ನ ನೋಡೋಣ ಇಲ್ಲಿ ಏನಾಗಿರುತ್ತೆ ಅಂತ ಅನ್ನೋದು. ಸುಮ್ಮನೆ ಉದಾಹರಣೆಗೆ 27 ಪ್ರಾಬ್ಲಮ್ ತಗೊಂತೀವಿ. 27 ಪ್ರಾಬ್ಲಮ್ ಏನಿದೆ, 3 9 11 18 ಇದೆ. 3 6 18 ಹೈಯೆಸ್ಟ್ ನಂಬರ್ ಇದಾಗತ್ತೆ, ಇದನ್ನು ಬಿಟ್ಬಿಡೋಣ. 9 2 18 ಇದು ಬಿಟ್ಬಿಡೋಣ. ಹಾಗಾದ್ರೆ ಉಳಿದಿರೋದಿನೇನು 11 ಮತ್ತು 18. ಎಲ್ ಸಿ ಎಮ್ ಏನಾಗಿರುತ್ತೆ, ಎಲ್ ಸಿ ಎಮ್ ಏನಾಗಿರುತ್ತೆ 11 × 18 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇದು ಎಲ್ ಸಿ ಎಮ್ನ ಟ್ರಿಕ್. 4 ಟ್ರಿಕ್ಸ್ನ ಉಪಯೋಗಿಸಿ ಈಸಿಯಾಗಿ 1 ನಿಮಿಷದ ಒಳಗಾಗೇ ನೀವು ಸಾಲ್ವ್ ಮಾಡೋ ಅಂಥದ್ದಾಗಿರುತ್ತೆ. ಸೊ ಕೆಲವು ಎಕ್ಸಾಂಪಲ್ಸ್ನ ನಾನು ಮಾಡಿದ್ದೀನಿ ನಿಮಗೆ ಒಂದು 36 ಎಕ್ಸಾಂಪಲ್ಸ್ನ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ, ಒಂದು ಸ್ಕ್ರೀನ್ಶಾಟ್ನ ತಗೊಳ್ಳಿ. 36 ಪ್ರಾಬ್ಲಮ್ ಒಂದೇ ಶೀಟ್ನಲ್ಲಿದೆ. ಸೊ ನಾನು ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ. ಈಗ 21 ಪ್ರಾಬ್ಲಮ್ ನೀಟಾಗಿ ಬರ್ತಿದೆ. ಈಗ 34 ಪ್ರಾಬ್ಲಮ್ ಕೂಡ ನೀಟಾಗಿ ಬರ್ತಿದೆ ಅಂತ ಭಾವಿಸ್ತೀನಿ. ಈಗ 36 ಪ್ರಾಬ್ಲಮ್ನು ಕೂಡ ಸ್ಕ್ರೀನ್ಶಾಟ್ ನೀವು ತಗೊಂಡಿದ್ದೀರ, ನೀವು ಇದನ್ನೆಲ್ಲ ಸಾಲ್ವ್ ಮಾಡಿ. ಇದಕ್ಕೆಲ್ಲ ಇಷ್ಟನ್ನು ಕೂಡ ಇದರಲ್ಲಿ ಕೆಲವು ನಾನು ನಿಮಗೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ, ಇಷ್ಟನ್ನು ಕೂಡ ನಾನು ನಿಮಗೆ ಹೋಮ್ವರ್ಕ್ ಅಂತ ಕೊಡ್ತಾ ಇದ್ದೀನಿ. ಇಷ್ಟನ್ನು ಸಾಲ್ವ್ ಮಾಡಿ. ಆನ್ಸರ್ಸ್ ಏನು ಸರ್ ಇದಕ್ಕೆ ಅಂತಂದರೆ, ನಿಮ್ಗೆ ಯಾವುದಕ್ಕೆ ಆನ್ಸರ್ ಡೌಟ್ ಬರುತ್ತೋ, ಯಾವುದಕ್ಕೆ ಆನ್ಸರ್ ಡೌಟ್ ಬರುತ್ತೋ ಅದನ್ನು ನೀವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಾದರೂ ಮಾಡಿರಿ, ಅಥವಾ
ಡಿವಿಷನ್ ಮೆಥಡಲ್ಲಾದರೂ ಮಾಡಿರ್ರಿ. ನಿಮಗೆ ಅಲ್ಲಿ ಒಂದು ಆನ್ಸರ್ ಬಂದಿರುತ್ತಲ್ಲ, ಸೇಮ್ ಆನ್ಸರ್ ಇಲ್ಲಿ ಬರಬೇಕು. ಅಕಸ್ಮಾತ್ ಎರಡರಲ್ಲೂ ಡಿಫ್ರೆನ್ಸ್ ಬಂತು ಅಂತಂದರೆ ಅದು ನನಗೆ ಹೇಳಿ, ನಾನು ನೆಕ್ಸ್ಟ್ ಇದರಲ್ಲಿ ಸಾಲ್ವ್ ಮಾಡ್ತೀನಿ. ಹಾಗಾದರೆ ಇಲ್ಲಿಗೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಕಾಂಪ್ಯುಟೇಷನ್ನ ನಂಬರ್ ಸಿಸ್ಟಮ್ ಅನ್ನೋ ಒಂದು ಫಸ್ಟ್ ಯೂನಿಟ್ ಏನಿದೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ಈ ನಂಬರ್ ಸಿಸ್ಟಮ್ನ ಬಗ್ಗೆ ನಿಮಗೆ ಪಾರ್ಟ್ ಒನ್ ಇಂದ ಹಿಡಿದು ಪಾರ್ಟ್ ಟೆನ್ ಬಿವರೆಗೂ, ಟೆನ್ ಬಿ ಅಂದರೆ ಟೆನ್ ಎ ಒಂದು ಟೆನ್ ಬಿ ಒಂದು, ಟೋಟಲಿ 11 ಪಾರ್ಟ್ಸ್ ನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೆನ್ ಇದರ ಜೊತೆಗೆ ಎಚ್ ಸಿ ಎಫ್ ಟ್ರಿಕ್ಸ್, ಎಲ್ ಸಿ ಎಮ್ ಟ್ರಿಕ್ಸ್ ಅಂತ ಎರಡು ಪಾರ್ಟ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಟೋಟಲಿ 11+2=13 ಪಾರ್ಟ್ಸ್ನಿಂದ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇದರಿಂದ ನಾವು ಎರಡನೇ ಯೂನಿಟ್ ಅಂದರೆ ಥಿಯರಿ ಆಫ್ ಈಕ್ವೇಷನ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬೈ ಬೈ ಸ್ಟೂಡೆಂಟ್ಸ್.